ನಮಸ್ಕಾರ, ಈಸಿ ತುಳು ಚಾನೆಲ್ಗೆ ಸ್ವಾಗತ. ಇಲ್ಲಿವರೆಗೆ ನಾವು 30 ತುಳು ಪಾಠಗಳನ್ನು ಪೂರ್ತಿಗೊಳಿಸಿದೆವು. ಇವತ್ತು ನಿಮಗೆ ಇನ್ನೊಂದು ಸಣ್ಣ ಪರೀಕ್ಷೆಯನ್ನು ಕೊಡುತ್ತಿದ್ದೇನೆ. ಇದರಿಂದ ನಾವು ಇಲ್ಲಿವರೆಗೆ ಕಲಿತ ಎಲ್ಲ ಪಾಠಗಳನ್ನು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳಬಹುದು. ಈ ಪರೀಕ್ಷೆಯು ಪಾಠ 25 ರಿಂದ 30 ರವರೆಗಿನ ತುಳು ಪಾಠಗಳಿಗೆ ಸಂಬಂಧಪಟ್ಟಿದ್ದಾಗಿದೆ. ಹಾಗಾಗಿ ನೀವು ಈ ಪಾಠಗಳನ್ನು ಇನ್ನೂ ಓದಿಲ್ಲದಿದ್ದಲ್ಲಿ ದಯಮಾಡಿ ಓದಿಕೊಂಡು ಬನ್ನಿ. ಸರಿ, ಈಗ ಪರೀಕ್ಷೆಯನ್ನು ಶುರು ಮಾಡುವ. ಪ್ರಶ್ನೆ 1, ಭಾನುವಾರ ತುಳುವಿಗೆ ಅನುವಾದಿಸಿ. ಪ್ರಶ್ನೆ 2, ತಿಂಗಳು ತುಳುವಿಗೆ ಅನುವಾದಿಸಿ. ಪ್ರಶ್ನೆ 3, ಪೊರ್ತು ಕನ್ನಡಕ್ಕೆ ಅನುವಾದಿಸಿ. ಪ್ರಶ್ನೆ 4, ಮೊಘಲ್ ಕನ್ನಡಕ್ಕೆ ಅನುವಾದಿಸಿ. ಪ್ರಶ್ನೆ 5, ಇಂದು ತುಳುವಿಗೆ ಅನುವಾದಿಸಿ. ಪ್ರಶ್ನೆ 6, ಯಾನು ಡ್ಯಾಶ್ ಬರ್ಪೆ, ನಾನು ನಾಳೆ ಬೆಳಗ್ಗೆ ಬರುತ್ತೇನೆ. ವಾಕ್ಯವನ್ನು ಪೂರ್ಣಗೊಳಿಸಲು ಸರಿಯಾದ ಉತ್ತರವನ್ನು ಬರೆಯಿರಿ. ಪ್ರಶ್ನೆ 7, ಆಯೆ ಡ್ಯಾಶ್ ಜೆಪ್ಪುವೆ, ಅವನು ಹಗಲಿನಲ್ಲಿ ಮಲಗುತ್ತಾನೆ. ವಾಕ್ಯವನ್ನು ಪೂರ್ಣಗೊಳಿಸಲು ಸರಿಯಾದ ಉತ್ತರವನ್ನು ಬರೆಯಿರಿ. ಪ್ರಶ್ನೆ 8, ಡ್ಯಾಶ್ ಎಂಕುಲು ದೇವಸ್ಥಾನಗು ಪೋದಿತ್ತ, ಹಿಂದಿನ ದಿನ ನಾವು ದೇವಸ್ಥಾನಕ್ಕೆ ಹೋಗಿದ್ದೆವು. ವಾಕ್ಯವನ್ನು ಪೂರ್ಣಗೊಳಿಸಲು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಆಪ್ಷನ್ ಎ, ಕೋಡೆ. ಆಪ್ಷನ್ ಬಿ, ದುಂಬು. ಆಪ್ಷನ್ ಸಿ, ದುಮ್ನಾನಿ. ಆಪ್ಷನ್ ಡಿ, ಮನದಾನಿ. ಪ್ರಶ್ನೆ 9, ನಮ್ಮ ಡ್ಯಾಶ್ ಪೋಯಿ, ನಾವು ಬೇಗ ಹೋಗೋಣ. ವಾಕ್ಯವನ್ನು ಪೂರ್ಣಗೊಳಿಸಲು ಸರಿಯಾದ ಉತ್ತರವನ್ನು ಬರೆಯಿರಿ. ಪ್ರಶ್ನೆ 10, ನೀವು ಎಲ್ಲಿದ್ದೀರಿ? ಸರಿಯಾದ ಅನುವಾದವನ್ನು ಆಯ್ಕೆ ಮಾಡಿರಿ. ಆಪ್ಷನ್ ಎ, ಈರು ಓಡೆ ಉಲ್ಲರ್. ಆಪ್ಷನ್ ಬಿ, ಈರು ಓಲ್ಲರ್. ಆಪ್ಷನ್ ಸಿ, ಈರು ಒಂಚಿ ಉಲ್ಲರ್. ಆಪ್ಷನ್ ಡಿ, ಈರು ಒಲ್ತು ಉಲ್ಲರ್. ಪ್ರಶ್ನೆ 11, ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ಸರಿಯಾದ ಅನುವಾದವನ್ನು ಆಯ್ಕೆ ಮಾಡಿ. ಆಪ್ಷನ್ ಎ, ಈರು ಓಲು ಪೋವೊಂದುಲ್ಲರ್. ಆಪ್ಷನ್ ಬಿ, ಈರು ಒಲ್ಪ ಪೋವೊಂದುಲ್ಲರ್. ಆಪ್ಷನ್ ಸಿ, ಈರು ಎಂಚ ಪೋವೊಂದುಲ್ಲರ್. ಆಪ್ಷನ್ ಡಿ, ಈರು ಓಡೆ ಪೋವೊಂದುಲ್ಲರ್. ಪ್ರಶ್ನೆ 12, ಅವನು ನನ್ನ ಮುಂದೆ ಇದ್ದಾನೆ. ಸರಿಯಾದ ಅನುವಾದವನ್ನು ಆಯ್ಕೆ ಮಾಡಿರಿ. ಆಪ್ಷನ್ ಎ, ಆಯೆ ಎನ್ನ ಎದುರುಡುಲ್ಲೆ. ಆಪ್ಷನ್ ಬಿ, ಆಯೆ ಎನ್ನ ಬರಿಟುಲ್ಲೆ. ಆಪ್ಷನ್ ಸಿ, ಆಯೆ ಎನ್ನ ಕೈತಲುಲ್ಲೆ. ಆಪ್ಷನ್ ಡಿ, ಆಯೆ ಎನ್ನ ಮಿತ್ತುಲ್ಲೆ. ಪ್ರಶ್ನೆ 13, ಮಿತ್ತು ಪದದ ವಿರುದ್ಧ ಪದವನ್ನು ಬರೆಯಿರಿ. ಪ್ರಶ್ನೆ 14, ಡ್ಯಾಶ್ ನಡಪುಲೆ, ನಿಧಾನವಾಗಿ ನಡೆಯಿರಿ. ವಾಕ್ಯವನ್ನು ಪೂರ್ಣಗೊಳಿಸಲು ಸರಿಯಾದ ಉತ್ತರವನ್ನು ಬರೆಯಿರಿ. ಪ್ರಶ್ನೆ 15, ಡ್ಯಾಶ್ ಯಾನು ಮಣಿಪಂದೆ ಕೊಲ್ಲಿಗೆ, ಅದಕ್ಕೋಸ್ಕರ ನಾನು ಸುಮ್ಮನೆ ಕುಳಿತುಕೊಂಡೆನು. ವಾಕ್ಯವನ್ನು ಪೂರ್ಣಗೊಳಿಸಲು ಸರಿಯಾದ ಉತ್ತರವನ್ನು ಬರೆಯಿರಿ. ಪ್ರಶ್ನೆ 16, ಯಾನು ಡ್ಯಾಶ್ ನಾನು ಬರೆದಿದ್ದೆ. ಸರಿಯಾದ ಅನುವಾದವನ್ನು ಆಯ್ಕೆ ಮಾಡಿರಿ. ಆಪ್ಷನ್ ಎ, ಬತದಿತ್ತೆ. ಆಪ್ಷನ್ ಬಿ, ಬರೆದಿತ್ತೆ. ಆಪ್ಷನ್ ಸಿ, ಬರೆಯೊಂದಿತ್ತೆ. ಆಪ್ಷನ್ ಡಿ, ಬರ್ತಿತ್ತೆ. ಪ್ರಶ್ನೆ 17, ಆತು ಪೊರ್ತುಗು ಎಂಕುಲು ಇಲ್ಲು ಡ್ಯಾಶ್, ಅಷ್ಟು ಹೊತ್ತಿಗೆ ನಾವು ಮನೆಗೆ ತಲುಪಿದ್ದೆವು. ಸರಿಯಾದ ಅನುವಾದವನ್ನು ಆಯ್ಕೆ ಮಾಡಿ. ಆಪ್ಷನ್ ಎ, ಎತ್ತದ. ಆಪ್ಷನ್ ಬಿ, ಬತದಿತ್ತ. ಆಪ್ಷನ್ ಸಿ, ಪೋದಿತ್ತ. ಆಪ್ಷನ್ ಡಿ, ಎತ್ತದಿತ್ತ. ಪ್ರಶ್ನೆ 18, ಈ ಎನಡ ಕೇಂದಿತ್ತಿಜ, ಕನ್ನಡಕ್ಕೆ ಅನುವಾದಿಸಿ. ಪ್ರಶ್ನೆ 19, ಯಾನು ನಿನ್ನ ಬಗ್ಗೆ ಡ್ಯಾಶ್ ನಾನು ನಿನ್ನ ಬಗ್ಗೆ ಯೋಚಿಸುತ್ತಿದ್ದೆ. ಸರಿಯಾದ ಅನುವಾದವನ್ನು ಆಯ್ಕೆ ಮಾಡಿ. ಆಪ್ಷನ್ ಎ, ಎನ್ನೊಂದಿತ್ತೆ. ಆಪ್ಷನ್ ಬಿ, ಎನ್ನದಿತ್ತೆ. ಆಪ್ಷನ್ ಸಿ, ಎನ್ನೊಂದುಲ್ಲೆ. ಆಪ್ಷನ್ ಡಿ, ಕೇನೊಂದಿತ್ತೆ.
ಪ್ರಶ್ನೆ 20. ಆಯೆ ಎನ್ನಡ ಪಾತ್ರರೊಂದಿತ್ತೆ, ಕನ್ನಡಕ್ಕೆ ಅನುವಾದಿಸಿ. ಸರಿ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸಿ. ಸರಿಯಾದ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೋಡಬಹುದು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೆಳಗೆ ಇರುವ ಲೈಕ್ ಬಟನನ್ನು ಒತ್ತಿರಿ. ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ಪಡೆಯಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿರಿ. ಬೇರೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.